Hi all, welcome to our channel. This is Mr. and Mrs. Venky. Please subscribe to the channel and click the bell icon for further updates. ಬನ್ನಿ ಈ ಪಿಜ್ಜಾ ತರ ಕಾಣುವಂತ ಆಮ್ಲೆಟ್ ಹೇಗೆ ಮಾಡಬೇಕು ಅಂತ ನೋಡೋಣ. ಇದಕ್ಕೆ ಬೇಕಿರುವಂತ ಇಂಗ್ರೀಡಿಯೆಂಟ್ಸ್ ನಿಮಗೆ, ಫಸ್ಟ್ ಆಮ್ಲೆಟ್ ಮಾಡೋಕೆ ಏನು ಬೇಕು? ಮೊಟ್ಟೆ, ಎರಡು ಮೊಟ್ಟೆ ಪ್ಲಸ್ ಗರಂ ಮಸಾಲ, ಗ್ರೀನ್ ಕ್ಯಾಪ್ಸಿಕಮ್, ಗ್ರೀನ್ ಚಿಲೀಸ್, ರೆಡ್ ಕ್ಯಾಪ್ಸಿಕಮ್, ಅನಿಯನ್ಸ್, ಯೆಲ್ಲೋ ಕ್ಯಾಪ್ಸಿಕಮ್ ಮತ್ತು ಪಿಂಕ್ ಸಾಲ್ಟ್. ಇಂಗ್ರೀಡಿಯೆಂಟ್ಸ್ ನೋಡಿದಾಯ್ತು, ಬನ್ನಿ ಮಾಡೋ ಪ್ರೊಸೆಸ್ ನೋಡೋಣ. ಫಸ್ಟು ಎರಡು ಮೊಟ್ಟೆ ತೊಳಿರಿ, ತೊಳೆದಿಟ್ಕೊಳ್ಳಿ. ತೊಳೆದ ನಂತರ ಮೊಟ್ಟೆ ಎರಡು ಒಡೆದು, ಒಡೆದಾದಮೇಲೆ ವಿಸ್ಕ್ ಮಾಡಿ. ವಿಸ್ಕ್ ಅಂದರೆ ಗೊತ್ತಲ್ಲ, ಸೊ ಮೊಟ್ಟೆ ಒಡೆದು ಅದನ್ನು ಮೊಟ್ಟೆ ಬೀಟ್ ಮಾಡೋದು. ಚೆನ್ನಾಗಿ ವಿಸ್ಕ್ ಮಾಡಿ ಅದು ಎರಡು ಪ್ರಾಪರಾಗಿ ಮಿಕ್ಸ್ ಆಗಬೇಕು. ಇಟ್ ಶುಡ್ ಬಿಕಮ್ ನೊರೆ ಬರಬೇಕು, ಇಟ್ ಶುಡ್ ಬಿಕಮ್ ಫ್ಲಫಿ. ಓಕೆ, ಈ ರೀತಿ ಮಿಕ್ಸ್ ಮಾಡಿ. ನನ್ನ ಕೇಳಿದರೆ ವಿಸ್ಕರಲ್ಲಿ ಉಪಯೋಗಿಸೋದು ಒಳ್ಳೇದು. ನೀವು ಈ ರೀತಿ ಏನು ಸೌಮ್ಯ ಅವರು ಉಪಯೋಗಿಸ್ತೀರ ಅದೇ ರೀತಿ ಮಾಡೋದು ಒಳ್ಳೇದು. ಸೊ ಮೊಟ್ಟೆ ನೊರೆ ಬಂದಿದೆ. ಇದಕ್ಕೆ ನೀವು ಯೆಲ್ಲೋ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿ ಫಸ್ಟು. ಯೆಲ್ಲೋ ಕ್ಯಾಪ್ಸಿಕಮ್, ನಂತರ ರೆಡ್ ಕ್ಯಾಪ್ಸಿಕಮ್. ಇದೆಲ್ಲ ನೋಡೋಕೆ ಕಲರ್ಫುಲ್ ಆಗಿರುತ್ತೆ, ತಿನ್ನೋಕೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೆಕ್ಸ್ಟ್ ಆ್ಯಡ್ ಮಾಡಿ ಗ್ರೀನ್ ಕ್ಯಾಪ್ಸಿಕಮ್. ಗ್ರೀನ್ ಕ್ಯಾಪ್ಸಿಕಮ್, ನಂತರ ಆನಿಯನ್ಸ್, ಈರುಳ್ಳಿ. ಈರುಳ್ಳಿ ಇದೇ ರೀತಿಯಾಗಿ ಸ್ಲೈಸ್ ಮಾಡ್ಕೋಬೇಕಂತಿಲ್ಲ, ನಿಮ್ಗೆ ಉದ್ದ ಬೇಕಿದ್ರೆ ಉದ್ದ ಮಾಡ್ಬೋದು, ಇಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೋಬೋದು, ಇಲ್ಲ ಬ್ಲೆಂಡ್ರಲ್ಲಿ ಹಾಕಿ ಕ್ಯಾನ್ ಫೈನ್ ಚಾಪ್ ಇಟ್. ನಂತರ ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಪಿಂಕ್ ಸಾಲ್ಟ್ ಉಪಯೋಗಿಸ್ತೀವಿ. ಪಿಂಕ್ ಸಾಲ್ಟ್ ನಿಮ್ಗೆ ನಾರ್ಮಲ್ ಉಪ್ಪಿನ ಥರ ತುಂಬ ಉಪ್ಪಿರಲ್ಲ, ಇದು ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ. ಅದಾದಮೇಲೆ ನೀವು ಆ್ಯಡ್ ಮಾಡಿ ಗರಂ ಮಸಾಲ, ಅದು ಟೀಸ್ಪೂನ್. ವೆಜಿಟೇಬಲ್ಸ್ ಆ್ಯಡ್ ಮಾಡಿದ ನಂತರ ಮೊಟ್ಟೆ ಜೊತೆ ಅದನ್ನು ಮಿಕ್ಸ್ ಮಾಡಿ, ಪ್ರಾಪರ್ ಮಿಕ್ಸ್ ಮಾಡಿ. ಇಲ್ದೆಲ್ಲ ಇದ್ದರೆ ಮೊಟ್ಟೆ ತರಕಾರಿ ಎರಡೂ ಸಪ್ರೇಟ್ ಆಗಿರುತ್ತೆ. ನಂತರ ಹೆಂಚ್ ಬಿಸಿ ಮಾಡಿ. ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀವಿ, ಸೊ ಅದಕ್ಕೋಸ್ಕರ ಅದು ತುಪ್ಪ ಥರ ಕರಗತ್ತೆ. ಕೊಬ್ಬರಿ ಎಣ್ಣೆ ತುಂಬ ಹೆಲ್ದಿ ಕೂಡ. ಸೊ ಆ ಎಣ್ಣೆ ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ಸೊ ಗ್ರೀಸ್ ದ ತವ, ದೆನ್ ನಾವು ಅವೆಲ್ಲ ಏನು ಮಿಕ್ಸ್ ಮಾಡ್ಕೊಂಡ್ವಿ ಆಮ್ಲೆಟ್ ಮಿಕ್ಸ್ಚರ್, ಅದನ್ನು ಹಾಕಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಅದು ಫುಲ್ ತವ ತುಂಬಬೇಕು. ತವನಲ್ಲಿ ಕರೆಕ್ಟಾಗಿ ಬೇಯಬೇಕು, ಲೋ ಫ್ಲೇಮಲ್ಲಿ ಬೇಯಬೇಕು ಇದು. ಸೊ ಕ್ಲೀನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಹೇಗೆ ಅಂದರೆ ಫುಲ್ ಮೊಟ್ಟೆ ಮೇಲೆ ತರಕಾರಿ ಇರೋ ಹಾಗೆ. ಅದ ನಂತರ ಲೋ ಫ್ಲೇಮಲ್ಲಿಟ್ಟು 10 ನಿಮಿಷ ಲೋ ಫ್ಲೇಮಲ್ಲಿ ಫ್ಲೇಮಲ್ಲೇ ಬೇಯಿಸಿ. ಯಾಕಂದರೆ ನೀವು ಹೈ ಫ್ಲೇಮ್ ಇಟ್ಟರೆ ತಳ ಅಂಟೋಗುತ್ತೆ, ತಳ ಅಂಟೋದು ಅಂದರೆ ಸೀದೋಗುತ್ತೆ. ಸೊ ದೆನ್ ಯು ಫ್ಲಿಪ್ ಇಟ್. ನೀವೇನಾದರೂ ಬರೀ ತರಕಾರಿನ ಹಾಕಿದರೆ ನೀವು ಈ ಥರ ಫ್ಲಿಪ್ ಮಾಡಬೇಕಾದ್ರೆ ಅದು ಮುರಿದೋಗುತ್ತೆ. ಸೊ ಇನ್ನು ನೋಡಿ ಆ ಕಡೆ ಒಂದು ತುದಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ, ಅದರಲ್ಲಿ ಬರೀ ತರಕಾರಿ ಇತ್ತು ಜಾಸ್ತಿ, ಅದಕ್ಕೋಸ್ಕರ ಹಾಗಾಗಿದೆ. ಸೊ ನೀವೇನೋ ಲೋ ಫ್ಲೇಮಲ್ಲಿ ಮಾಡಿಲ್ಲ ಅಂದರೆ ಇದು ಬ್ರೌನ್ ಕಲರ್, ಇವಾಗ ಏನು ನೀವು ಲೈಟ್ ಗೋಲ್ಡನ್ ಬ್ರೌನ್ ನೋಡ್ತೀರಾ ಅದು ಬಂದು ಕಂಪ್ಲೀಟ್ ಬ್ರೌನ್ ಆಗೋಗ್ತಿತ್ತು. ಸೊ ಒನ್ಸ್ ಯು ಫ್ಲಿಪ್ಡ್ ಇಟ್, ದೆನ್ ಯು ಫ್ಲಿಪ್ ಅಗ್ಯಾನ್, ನೆಕ್ಸ್ಟ್ ಇಟ್ ಗೋಸ್ ಟು ಪ್ಲೇಟ್. ಸಿ ಹೌ ಇಟ್ ಲುಕ್ಸ್. ವೆಜಿಟೇಬಲ್ಸ್ ಎಲ್ಲ ವಾಪಸ್ ಉಪಯೋಗಿಸಿ, ಬಿಕಾಸ್ ಡೋಂಟ್ ವೇಸ್ಟ್ ಎನಿ ಫುಡ್. ಸೊ ಪ್ಲೀಸ್ ಯೂಸ್ ಇಟ್. ಕಲರ್ಫುಲ್ ಅಂಡ್ ಯಮ್ಮಿ ಆಮ್ಲೆಟ್ ಈಸ್ ರೆಡಿ, ಇಟ್ ಈಸ್ ರೆಡಿ ಟು ಪ್ಲೇಟ್. ನೀವೇನಾದರೂ ಕೀಟೋ ಡಯಟ್ ಫಾಲೋ ಮಾಡ್ತಿದ್ರೆ ನಿಮ್ಮ ಪ್ಲೇಟ್ ಹೀಗಿರಬೇಕು, ಸ್ವಲ್ಪ ಚಿಕನ್, ವೆಜ್ಜೀಸ್ ಆ್ಯಂಡ್ ಎಗ್. ಸೊ ಹ್ಯಾವ್ ಫನ್, ಎಂಜಾಯ್ ಯುವರ್ ಫುಡ್ ಆ್ಯಂಡ್ ವೇಟ್ ಫಾರ್ ಫ್ಯೂಚರ್ ರೆಸಿಪೀಸ್. ಹ್ಯಾವ್ ಫನ್, ಎಂಜಾಯ್ ಯುವರ್ ಫುಡ್ ಅಗೇನ್. ಬಾಯ್, ಟೇಕ್ ಕೇರ್.